Come on, guys. Hey, Ilya. Hey. ಸುಟಾಕಿ ಸರ್ ಇಲ್ಲೇ ಒಳ್ಳೆ ಚಾನ್ಸ್ ತಪ್ಪಿಸ್ಕೊಂಡ್ಬಿಟ್ಟ. ಸರ್, ಹೆಂಗೋ ಈ ವಿಷಯ ನಡೆದ್ಮೇಲೆ ಅವ್ನು ಹುಷಾರಾಗಿ ಬಿಡ್ತಾನೆ ಸರ್. ಇನ್ನೂ ಆ ಕಲಿವರ್ಧನ ಲಾಕ್ ಮಾಡೋದು ತುಂಬಾ ಕಷ್ಟ. ನಾವೇನಾದ್ರೂ ಮಾಡಿ ತಪ್ಪು ಮಾಡ್ಬಿಟ್ವಿ ಸರ್. ನಾವು ಆನೆ ಬೇಟೆ ಆಡೋ ಬದಲು ಮೊದಲು ಮೊಲಾನ್ ಬೇಟೆ ಆಡಬೇಕಾಗಿತ್ತು. ಮೊಲಾನ ಸ್ವಲ್ಪ ಫ್ರೀಯಾಗಿ ಬಿಟ್ಟಿದ್ದಕ್ಕೆ ಆನೆಗೆ ಮದ ಹತ್ತಿ ಎಸ್ಕೇಪ್ ಆಗೋಯ್ತು. ರಮೇಶ್ ಸರ್, ಇನ್ಯಾವ ಸಮಸ್ಯೆನೂ ಬರಲ್ಲ. ಮೊಲನ ನಮ್ ಡಿಪಾರ್ಟ್ಮೆಂಟ್ ಹೇಳಿ ಗೂಡಲ್ಲಿ ಹಾಕೋಣ. ಗೈಸ್, ಡಿಸ್ಕವರಿಲಿ ಬರೋ ಇಲಿ ಮತ್ತೆ ಬೆಕ್ಕಿನ ಕತೆ ಮಾತಾಡಿ ಪ್ರಯೋಜನ ಇಲ್ಲ. ಅವನನ್ನ ಹಿಡಿಯೋದೇ ಮುಖ್ಯ. ಭರತ ಅಣ್ಣ ಹೇಳಿ. ಅಣ್ಣ, ಇನ್ಮೇಲೆ ನೋಡ್ಕೊಂಡು ಹುಷಾರಾಗಿರ್ಬೇಕು, ಇಲ್ಲ ಅಂದ್ರೆ ನಾವೆಲ್ಲ ಸಮಾಧಿನೇ. ಪೊಲೀಸರು ನನ್ನ ನಾಯ್ತರ ಹುಡುಕ್ತಿದ್ದಾರೆ. ಇನ್ಮೇಲೆ ಮನೆ ಕೆಲ್ಸ ಅಂತ ನಾವಾಗೋ ಎಲ್ಲ ಜಾಗನೂ ಬದಲಾಯಿಸ್ಬೇಕು. ಏ ಗೋಪಾಲ ಅಯ್ಯ, ನಮ್ ಶೆಲ್ಟರ್ನ ರೆಡಿ ಮಾಡೋ, ಒಂದ್ ಕೈ ನೋಡ್ಬಿಡೋಣ. ಸರಿ ಅಯ್ಯ. ಏನ್ ರಾಜ, ಅರ್ಥ ಆಯ್ತಾ? ಅರ್ಥ ಆಯ್ತಣ. ಆಟ ಅಲ್ಲಾಡೋಣ. ಇಲ್ಲಿ ನೋಡ್ ರಾಜ, ಆ ಪೊಲೀಸವ್ರನ್ನ ನಾವು ಸುಮ್ಮನೆ ಬಿಡಬಾರ್ದು. ಅಣ್ಣನ ಮನಸ್ಸನ್ನ ತುಂಬಾ ನೋವು ಮಾಡಿಬಿಟ್ರು. ಅಣ್ಣ ಮಾಡಿರೋ ಕೆಲಸಕ್ಕೆ ಪೊಲೀಸವರು ಅಭಿಷೇಕ ಮಾಡಿ ಆಹಾರನ ಹಾಕ್ತಾರೆ. ಏನೋ ಮಾತಾಡ್ತಾ ಇದೀಯಾ? ನಿಯತ್ತಿಲ್ದಿರೋ ನಾಯಿ, ಅಷ್ಟು ದುಡ್ಡೋನಾಗ್ಬಿಟ ಅಣ್ಣನ್ನೇ ಕಿಂಡಲ್ ಮಾಡ್ತಾ ಇದೀಯ ನೀನು. ಏ ಭರತಾ, ನಿನ್ಗಿರೋ ಅಷ್ಟು ನಿಯತ್ತು ಕೋಪ ನನಗೂ ಇದೆ. ಅನಾವಶ್ಯಕವಾಗಿ ಚಿಲ್ರೆಗಳ ತರ ಎಗ್ರಾಡ್ತಾ ಇರ್ಬೇಡ ಭರತಾ. ಸಮಾಧಾನವಾಗಿರು, ಸಮಯ ಬಂದಾಗ ಮಾಡೋಣವೋ, ಅಲ್ಲಿವರೆಗೂ ಸಮಾಧಾನವಾಗಿರು. ಮ್ಯಾಟರ್ನ ಶಿಸ್ತಾಗಿ ಸಕ್ಕದಾಗ ಮಾಡೋಣ. ಎಲ್ಲದಕ್ಕೂ ಟೈಮ್ ಬರುತ್ತೆ. ಆ ಟೈಮೇ ನಮಗೀಗ ಬೇಕಾಗಿರೋದು. ಅರ್ಥ ಆಯ್ತಾ? ಇಲ್ಲ ಕಣೋ, ನಿನ್ನೆ ಪೊಲೀಸು ಅಣ್ಣನ್ನ ಸುತ್ತುವರ್ದಾಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಒಳ್ಳೆ ಕೆಲ್ಸ, ತಾಯಿ ಚಾಮುಂಡೇಶ್ವರಿನೇ ನಮ್ಮ ಅಣ್ಣನ್ನ ಕಾಪಾಡಿದ್ದು. ಅವ್ರನ್ನ ನಾವೇನಾದ್ರೂ ಮಾಡಲೇಬೇಕು ರಾಜ. ಅರ್ಥ ಆಯ್ತಾ? ಅರ್ಥ ಆಯ್ತು. ಆದ್ರೆ ಮ್ಯಾಟರ್ನ ಅಣ್ಣಂಗೆ ಗೊತ್ತಿಲ್ದಿರ ಮಾಡಬೇಕು, ಅದಕ್ಕೆ ತಾಳ್ಮೆ ತಗೋ ಅಂತ ಹೇಳಿದ್ದು. ಮುಗ್ಸಣ, ನೋಡ್ಕೊಂಡು ಸಮಯ ಬಂದಾಗ ಮುಗ್ಸಣ.
ಅಣ್ಣ, ಆ ಪೊಲೀಸ್ನ ಸುಮ್ಮನೆ ಬಿಡಬಾರ್ದು ಕಣಣ್ಣ. ನಿನ್ನಣೆಗೆ ಗನ್ನಿಟ್ಟ, ಅವನ ಸುಮ್ಮನೆ ಬಿಟ್ರೆ ಆಗುತ್ತಣ್ಣ? ಭರತ, ಸುಮ್ಮನೆ ಇರು. ಊರಿಗೆ ದೊಡ್ಡ ತಲೆ ಅಂತ ಹೇಳಿದ್ರೆ ತಲೆಗೆ ಅಪಾಯ ಬರುತ್ತೆ, ಪ್ರಾಣಕ್ಕೆ ಆಪತ್ತು ಬರುತ್ತೆ. ಸ್ವಲ್ಪ ತಡ್ಕೋ, ಮುಗ್ಸೋಣ. ಆ ಸಮಯ ನಮಗೆ ಬಂದೇ ಬರುತ್ತೆ. ನಾವು ಎಂಜಿನ್ನ ಮೇಲೆ ಕೂಗಿದ್ರೆ ಅದು ನಮ್ಮ ಮೇಲೇನೆ ಬೀಳೋದು. ಇಲ್ಲ ಅಣ್ಣ, ಊರಲ್ಲಿರೋ ಹುಡುಗರನ್ನ ಕರೆಸಿ ಅವನ್ನ ಮುಗ್ಸೋಣ. ಆಗಲೇ ನಾವು ಯಾರು ಅಂತ ಗೊತ್ತಾಗೋದು. ಜೊತೆಲಿ ಭಯನೂ ಇರುತ್ತೆ. ಶಂಕ ನಮ್ಮ ಕೈಯಲ್ಲೇ ಇದೆ, ಸಮಯ ಬರುತ್ತೆ ಅವಾಗ ಅದನ್ನ ನೀನೇ ಊದು. ಏಯ್, ನಮ್ಮ ಹುಡುಗರಿಗೆಲ್ಲಾರ್ಗೂ ಮುಗ್ಸೋದಕ್ಕೆ ರೆಡಿಯಾಗಿರೋದಕ್ಕೆ ಹೇಳು. ಸಿಗ್ನಲ್ ಯಾವಾಗ ಕೊಟ್ರೋ ಮುಗ್ಸಕ್ಕೆ ರೆಡಿಯಾಗಿರ್ಬೇಕು ಅವರು. ನಾವುಗಳ ಪೊಲೀಸ ಅಂತ ಒಂದು ಕೈ ನೋಡೇ ಬಿಡೋಣ. ಸರ್, ಇವಳೆ ನಂದಿನಿ. ನಾನು ಕೆಲವು ಕೇಸ್ನ ಇವಳನ್ನ ಇಟ್ಕೊಂಡು ಸೀಕ್ರೆಟಾಗಿ ಮೂವ್ ಮಾಡಿದ್ದೀನಿ. ಅದು ಮಾತ್ರ ಅಲ್ಲ, ಇವಳು ಎಲ್ಲ ಗಂಡು ಮಕ್ಕಳನ್ನ ಬುಟ್ಟಿಯಲ್ಲಿ ಹಾಕೋ ಕಿಲಾಡಿ. ಮೇ ಬಿ ಈ ವಿಷಯನ ಇವಳನ್ನ ಇಟ್ಕೊಂಡು ಮೂವ್ ಮಾಡೋಣ. ನಿಸ್ಸಾಧ್ಯ ಇರುವಾಗ ಕೆಲಸನ ಸರಿಯಾಗಿ ಮಾಡ್ತೀಯ ಅಲ್ವಾ? ಸರ್, ನೀವು ಯಾರು ಅಂತ ತೋರಿಸಿ ಗಾಳ ಹಾಕಕ್ಕೆ ರೆಡಿ ಇದ್ದೀನಿ. ನೀನು ಗಾಳ ಹಾಕ್ತೀಯೋ ಅಥವಾ ಬಲೆ ಹಾಕ್ತೀಯೋ ಅದು ನನಗೆ ಗೊತ್ತಿಲ್ಲ. ಪಾರ್ಟಿನ ಸರಿಯಾಗಿ ಹಿಡಿದಾಕ್ಬೇಕು. ಒಂದು ವಿಷಯ ನೆನ್ಪಿಟ್ಕೋ, ನೀ ಹಿಡಿಬೇಕಾಗಿರೋದು ಸಣ್ಣ ಮೀನಲ್ಲ, ತಿಮಿಂಗಿಲ. ಅವನೇ ಕಲಿವರ್ಧನ್. ಏ ಭರತ, ಗಾಡಿ ಆಯ್ತು ಕಣಣ. ಈ ಕೇಸ್ ಏವನ್, ಅವನ್ನೇ ಫಾಲೋ ಮಾಡಬೇಕು. ಸರಿ ಮೇಡಮ್. ಹಲೋ, ಫೋನಲ್ಲಿ ರೂಮ್ ಬುಕ್ ಮಾಡಿದೆ, ಕೀ ಕೊಡಿ.
ನಂದಿನಿ ಬಿ ಅಲರ್ಟ್, ಕಲಿವರ್ಧನ್ ಬರ್ತಾ ಇದ್ದಾನೆ, ರೆಡಿ ಆಗೋ. ಓಕೆ, ನೋಡ್ಕೋತೀನಿ. ಕರ್ನಾಟಕದಲ್ಲಿ ಹಲವೊಂದು ಕಡೆ ತುಂಬಾನೇ ಹೆಸರುವಾಸಿ ಆಗಿರುವಂತಹ, ತುಂಬಾನೇ ಬೆಲೆ ಬಾಳುವಂತಹ ದೇವರ ವಿಗ್ರಹಗಳು ಕೆಲವು ದಿನದಿಂದ ತುಂಬಾನೇ ಕಳ್ಳರ ಗುಂಪಿಂದ ಬೇರೆ ದೇಶಕ್ಕೆ ಕಳ್ಸಿಕೊಡೋದು ತುಂಬಾನೇ ಮಾಮೂಲಿ ಆಗಿದೆ. ಇದೇ ತರ ತುಂಬಾ ವಿಗ್ರಹಗಳು, ಅದನ್ನ ವಾಪಸ್ ಪಡೆಯಕ್ಕೆ ಪೊಲೀಸ್ ಅವರು ಯಾವುದೇ ಕ್ರಮ ತೆಗೆದುಕೊಳ್ಳುತ್ತಿಲ್ಲ, ಈ ವಿಚಾರಣೆ ಬಗ್ಗೆ ಆಲೋಚನೆ ಕೂಡ ಮಾಡುತ್ತಿಲ್ಲ. ಜನರ ಮಧ್ಯೆ ತುಂಬಾ ಕೋಪವನ್ನು, ಗಾಯವನ್ನು ಉಂಟು ಮಾಡಿ ಫೇಸ್ಬುಕ್, ವಾಟ್ಸ್ಆಪ್ ಹಾಗೂ ಟಿವಿಯಲ್ಲೂ ಪೊಲೀಸ್ ವಿರುದ್ಧವಾಗಿ ಜನರ ಧ್ವನಿ ತುಂಬಾನೇ ಬರ್ತಾ ಇದೆ. ಐಟಿವಿ ನ್ಯೂಸ್ ಇಂದ ನಾನ್ ನಿಮ್ಮ. ಮಾಣಿಕ್ವೆಲ್, ಏನಿದು, ನಿಮ್ ಮೇಲೆ ನಂಬಿಕೆ ಇದ್ದಿದ್ದಕ್ಕೆ ತಾನೆ ಸಿಬಿಐಗೆ ಹೋಗುವಂತಹ ಈ ಕಲಿವರ್ಧನ್ ಕೇಸ್ನ ನಿಮ್ಗೆ ಅಂತ ಕೊಟ್ಟಿದ್ದು? ಸರ್, ನಾವು ಹತ್ರನೇ ಇದ್ದೀವಿ, ನೆಕ್ಸ್ಟ್ ಅವನನ್ನ ಲಾಕ್ ಮಾಡೋದಷ್ಟೇ ಬಾಕಿ, ಇನ್ನೊಂದು ಸ್ವಲ್ಪ ಟೈಮ್ ಕೊಡಿ, ಆಮೇಲೆ ಕಲಿವರ್ಧನ್ಗೆ ಜೈಲಿನ ಮುದ್ದೇನೆ ಗ್ಯಾರಂಟಿ. ಮಾಣಿಕ್ಯವೇಲ್, ನಮ್ಮ ದೇಶದ ಸಂಪತ್ತನ್ನ ಅವ್ರ ದೇಶಕ್ಕೆ ಅವರು ಕದ್ಕೊಂಡು ಹೋಗಿ ಆ ತರದ್ರಲ್ಲಿ ದುಡ್ಡು ಮಾಡೋ ಗ್ರೂಪ್ ಅನ್ನ ನಾವು ಆಚೆ ಓಡಾಡೋದಕ್ಕೆ ಬಿಟ್ವಿ ಅನ್ಕೊಳ್ಳಿ, ಆಮೇಲೆ ನಮ್ಮ ಇಡೀ ಊರ್ನ ಸರ್ವನಾಶ ಮಾಡಿ ಮಾರ ಹಾಕ್ಬಿಡ್ತಾರೆ. ನಮ್ಮ ದೇಶದ ದೇವರ ವಿಗ್ರಹಗಳ ಬೆಲೆ ಆ ನಾಯಿಗಳಿಗೆ ಏನ್ ಸರ್ ಗೊತ್ತಿದೆ? ಅದಕ್ಕೆ ಇದ್ರ ಬೆಲೆ ಗೊತ್ತಿರೋ ವಿದೇಶದವರು ಇವರನ್ನ ಯಾಮರ್ಸಿ ದುಡ್ಡು ಕೊಟ್ಟು ಇವ್ರ ಹತ್ರ ತಗೋತಾ ಇದ್ದಾರೆ. ಈ ನಾಯಿಗಳು ದುಡ್ಡಿಗೋಸ್ಕರ ಏನ್ ಕೆಲಸ ಬೇಕಾದ್ರೂ ಮಾಡ್ತಾರೆ. ಇವರನ್ನ ಕರೆಕ್ಟ್ ಆಗಿ ಸ್ಕೆಚ್ ಹಾಕಿ ಎತ್ತೋ ಅಂತ ಟೈಮಲ್ಲಿ ಎತ್ಬಿಡ್ಬೇಕು ಸರ್. ಇವರನ್ನ ಯಾವಾಗ ಎಲ್ಲಿ ಎತ್ತಬೇಕೋ ಅಲ್ಲಿ ಎತ್ತುತ್ತೀರಿ ಸರ್. ಕೆಲ್ಸಕ್ಕೆ ಬಾರ್ದೇ ಇರೋದನ್ನೆಲ್ಲ ನಂಬಿ ನಾನು ತಪ್ಪು ಮಾಡಿಬಿಟ್ಟೆ. ಡಿಪಾರ್ಟ್ಮೆಂಟ್ ಗೊತ್ತಾದ್ರೆ ನನ್ನ ಮರ್ಯಾದೆನೆ ಹೋಗುತ್ತೆ. ಏನ್ ಮಾಡ್ತಿರೋ ಹೇಗ್ ಮಾಡ್ತಿರೋ ನನಗ್ ಗೊತ್ತಿಲ್ಲ. ಇವತ್ ರಾತ್ರಿ ಕಲಿವರ್ಧನ ಗೆತ್ತಬೇಕು. ಸಾರಿ ಸರ್, ಅವಳ ಬಗ್ಗೆ ಗೊತ್ತಿಲ್ಲದೆ ರೆಕಮೆಂಡ್ ಮಾಡ್ಬಿಟ್ಟೆ. ನಿಮ್ಗೆ ಹೇಳಿ ಏನ್ ಪ್ರಯೋಜನ ಸರ್, ನಿಮ್ನ ನಂಬಿದ್ರಲ್ಲ ಅದಕ್ಕೆ ಇಂತ ಅವಮಾನ ಆಗಿದ್ದು. ಬಿಡಿ ರಮೇಶ್ ಸರ್, ಪ್ರಿಯಾ ಏನ್ ಮಾಡಕ್ಕಾಗುತ್ತೆ? ಆ ಹೆಣ್ಣನ್ನ ನಂಬಿ ಪ್ಲಾನ್ ಮಾಡಿದ್ದು ತಪ್ಪು ಅಂತ ಈಗ ಗೊತ್ತಾಗ್ತಿದೆ. ಇವನ್ಗೆ ಬೇರೆ ಸ್ಕೆಚ್ ಹಾಕ್ಬೇಕು. ನಾನ್ ನಿಮ್ಗೆ ಅವತ್ತೇ ಹೇಳಿದ್ನಲ್ಲ, ಹಿಡಿಬೇಕಾಗಿರೋದು ತಿಮಿಂಗ್ಲನ. ಏಯ್, ಪೊಲೀಸ್ ಅವ್ರು ನಮ್ಮನ್ನ ಲೆಕ್ಕ ಮಾಡಕ್ ಶುರು ಮಾಡಿದ್ದಾರೆ. ಲೆಕ್ಕ ಬರೆಯೋನ್ಗೆ ಎಲ್ಲ ಲೆಕ್ಕಗಳನ್ನ ಕರೆಕ್ಟ್ ಆಗಿ ಬರೆಯೋದಕ್ ಹೇಳೋ. ಇನ್ಮೇಲೆ ಇನ್ಕಮ್ ಟ್ಯಾಕ್ಸ್ ಎಲ್ಲ ಬೇರೆ ಯಾರು ಬಂದ್ರು ಸರಿ, ಅವ್ರ ಕೈಗೆ ಒಂದು ಹುಲ್ ಕಡ್ಡಿನೂ ಕೂಡ ಸಿಗಬಾರ್ದು. ಅಣ್ಣ, ನೀವ್ ಯೋಚನೆ ಮಾಡ್ಬೇಡಿ ಅಣ್ಣ, ನಿಮ್ಗೋಸ್ಕರ ನಾವಿದೀವಿ. ನಮ್ ಕುಟುಂಬ ಕುತ್ಕೊಂಡು ಊಟ ಮಾಡ್ತಿದ್ದೀವಿ ಅಂದ್ರೆ ಅದಕ್ಕೆ ನೀವೇ ಕಾರಣ ಅಣ್ಣ. ನಿಮ್ ಮೇಲಿರೋ ವಿಶ್ವಾಸಕ್ಕೆ ಈ ಬರತ್ತು ಉಸಿರೇ ಕೊಡ್ತಾನ ಕಣಣ. ಹಲೋ, ಹೇಳ್ ರಾಜ. ಆಯ್ತು ಚಿನ್ನ. ಏ ಅಪ್ಪೆ, ಯಾರ ಮೇಲೆ ಕೈ ಇಡ್ತಾ ಇದ್ಯಾ? ಅಷ್ಟೇ, ಇವಾಗ ನೋಡ್ಕೋ.
ಇಲ್ಲೇನ್ ಮಾಡ್ತಿದ್ದೀರಾ? ಕುಡ್ದ್ ಬಿಟ್ಟು ಗಲಾಟೆ ಮಾಡ್ತಿದ್ದೀರಾ? ನೀನ್ ಯಾವಳ ಇದನ್ ಕೇಳೋದಕ್ಕೆ? ಏಯ್, ಏನ್ ಗುರಾಯಿಸ್ತಾ ಇದೀಯ? ಒಡೆದು ಮೊಕ ಕಿತ್ತ ಹಾಕ್ಬಿಡ್ತೀನಿ ಮಗ. ನಮ್ಮ ಏರಿಯಲ್ಲೇನಾ? ಅಷ್ಟೇ, ಮೇಲೆ ಹೊಡೆದಾಕ್ಬಿಡ್ತೀನಿ. ಯಾರ ಹತ್ರ ಸೌಂಡ್? ಅಯ್ಯೋ, ನಿನ್ನ ಪೊಲೀಸ್? ಪೊಲೀಸ್ ಮೇಡಮ್, ಮೇಡಮ್ ನೀವ್ ಹೋಗಿ, ಮೇಡಮ್ ಹೋಗಿ, ನೀವ್ ಹೋಗಿ ಮೇಡಮ್. ನಾವು ಹೋಗಿ ಮೇಡಮ್, ಹೋಗಿ ಮೇಡಮ್. ಬಾಯ್ ಮೇಡಮ್. ಅಯ್ಯೋ, ಯಾರು ಯಾರಂತ ಕೇಳ್ತಿದ್ದೀನಲ್ಲ, ಯಾರು ಇಷ್ಟ ಬಾಗಿಲು ತಟ್ಟಿರೋದು?